ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಫಾಸಿಲ್ ಹತ್ಯೆ ವೇಳೆ ಬಳಸಿದ್ದ ಇಯಾನ್ ಕಾರ್ ಪತ್ತೆ. ಕಾರ್ಕಳದ ಇನಾ ಗ್ರಾಮದ ನಿರ್ಜನ ಪ್ರದೇಶದಲ್ಲಿದ್ದ ಕಾರು. ಸ್ಥಳದಲ್ಲಿ ಕಾಪು ಪೊಲೀಸರಿಂದ ಪರಿಶೀಲನೆ. ಫಾಸಿಲ್ ಪೋಷಕರ ಒತ್ತಾಯದ ಹಿನ್ನೆಲೆ ಹಿರಿಯ ಅಧಿಕಾರಿಗಳ ನೇತೃತ್ವದ ತನಿಖೆ. ಪ್ರಕರಣದ ತನಿಖಾಧಿಕಾರಿಯಾಗಿ ಎಸಿಪಿ ಮಹೇಶ್ ಕುಮಾರ್ ನೇಮಕ. ಮಂಗಳೂರು ಪೊಲೀಸ್ ಆಯುಕ್ತರಿಂದ ಆದೇಶ. ಕಾಂಗ್ರೆಸ್ ನಾಯಕರ ವಿರುದ್ಧ ಪ್ರವೀಣ್ ನೆಟ್ಟಾರು ಸಂಬಂಧಿಕರ ಅಸಮಾಧಾನ. ಮೊನ್ನೆ ಬರಬೇಕಾಗಿತ್ತು, ಈಗ ಸುಮ್ಮನೆ ಮೊಸಳೆ ಕಣ್ಣೀರ್ ಹಾಕ್ತೀರಾ? ಆರೋಪಿಗಳಿಗೆ ನೀವೇ ಜಾಮೀನು ಕೊಟ್ಟಿರಾ ಅಂತ ಹೇಳಿ ಆಕ್ರೋಶ. ಕರ್ನಾಟಕ ಸೇರಿ ಆರು ರಾಜ್ಯಗಳಲ್ಲಿ ಎನ್ಐಎ ರೇಡ್. ರಾಜ್ಯದ ಮೂರು ಕಡೆಗಳಲ್ಲಿ ದಾಳಿ ಪರಿಶೀಲನೆ. ಐಸಿಸ್ ನಂಟು ಹೊಂದಿರುವ ಆರೋಪದ ಮೇಲೆ ಮೂವರು ವಶಕ್ಕೆ. ಅಮೃತ ಭಾರತಿಗೆ ಕನ್ನಡದಾರ್ತಿ ಹೊಗಳಿದ ನಮೋ. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಹಿನ್ನೆಲೆ ರಾಜ್ಯ ಸರ್ಕಾರ ಆಯೋಜಿಸಿದ್ದ ಕಾರ್ಯಕ್ರಮ. ಇದೇ ವೇಳೆ ಜೇನು ಸಾಕಾಣಿಕೆಯಲ್ಲಿ ರಾಜ್ಯದ ಮಧುಕೇಶ್ವರ ಹೆಗಡೆಗೆ ಶ್ಲಾಘನೆ.